ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಹುಕ್ಕೇರಿ ಹಿರೇಮಠದಲ್ಲಿ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ನಡೆಯುವ ದಸರಾ ಉತ್ಸವದ ಪ್ರಯುಕ್ತ ಹುಕ್ಕೇರಿ ಶ್ರೀಮಠದ ಹಕ್ಕುದಾರರು, ಸದ್ಭಕ್ತರು, ನಗರದ ಗಣ್ಯ ವ್ಯಕ್ತಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಹುಕ್ಕೇರಿ ಹಿರೇಮಠದಲ್ಲಿ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ನಡೆಯುವ ದಸರಾ ಉತ್ಸವ ಹುಕ್ಕೇರಿ ಶ್ರೀಮಠದ ಹಕ್ಕುದಾರರು, ಸದ್ಭಕ್ತರು, ನಗರದ ಗಣ್ಯ ವ್ಯಕ್ತಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಹುಕ್ಕೇರಿ ಹಿರೇಮಠದ ಪ್ರಾಂಗಣದಲ್ಲಿ ನಡೆದ ಈ ಪೂರ್ವಭಾವಿ ಸಭೆಯಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಶ್ರೀ ಮಹಾಗಣಪತಿ ಹೋಮದಿಂದ ಆರಂಭವಾಗಿ ವರದಶಂಕರ ಪೂಜಾ, ಮಹಾಮಂಗಳಾರತಿ, ಮಹಾಪ್ರಸಾದ ನಡೆಯಿತು. ಪೂರ್ವಭಾವಿ ಸಭೆಯಲ್ಲಿ ಶ್ರೀಮಠದ ಹಕ್ಕುದಾರ ಊರಿನ ಗಣ್ಯರು, ಸದ್ಭಕ್ತರು ದಸರಾ ಉತ್ಸವ 2022 ಆಚರಣೆ ದಿನಾಂಕ 26 ಸೆಪ್ಟೆಂಬರ್ ದಿಂದ ಅಕ್ಟೋಬರ್ 5ರವರೆಗೆ 9 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಹುಕ್ಕೇರಿಯ ಸದ್ಭಕ್ತರು, ಗಣ್ಯ ಮುಖಂಡರು ದಸರಾ ಉತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ದಸರಾ ಉತ್ಸವ ಅದ್ದೂರಿಯಾಗಿ ಆಚರಿಸುವ ನಿರ್ಣಯವನ್ನ ಕೈಗೊಳ್ಳಲಾಯಿತು. 9 ದಿನಗಳ ಕಾಲ ವಿಶೇಷ ಪೂಜೆ, ದುರ್ಗಾ ಹವನ, ಗುರು ಪೂಜೆ ಹಾಗೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಪ್ರತಿದಿನ ಸ್ವಾಮೀಜಿಯವರ ಪುರಾಣ ಪ್ರವಚನದ ಜೊತೆಗೆ ಈ ವರ್ಷ 9 ದಿನಗಳವರೆಗೆ ರಾತ್ರಿ 10 ಗಂಟೆಯಿಂದ 12 ಗಂಟೆಯವರೆಗೆ ಚಂಡಿಕಾ ಹೋಮ ಮಾಡಲಾಗುವುದು ಮತ್ತು ಸದ್ಭಕ್ತರು ಈ ಚಂಡಿಕಾ ಹೋಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಶ್ರೀಗಳು ಕರೆ ನೀಡಿದ್ರು. ಅದೇ ರೀತಿ ಬನ್ನಿ ಮಂಟಪ ಮಾಡುವ ಕುರಿತು ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿದ್ರು. 9 ದಿನಗಳವರೆಗೆ ವಿಶೇಷವಾದ ಕಾರ್ಯಕ್ರಮಗಳು ನಡೆಯುವುದರ ಜೊತೆ ಜೊತೆಗೆ ನಾವು ಪ್ರತಿ ವರ್ಷವೂ ಕೂಡ ದಸರೆ ಬಂತು ಅಂತಂದ್ರೆ ಇಡೀ ರಾಜ್ಯದ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ಕೂಡ ಜನ ಕೇಳ್ತಾ ಇರ್ತಾರೆ. ಅದರ ಜವಾಬ್ದಾರಿಯೂ ಕೂಡ ಭಕ್ತರ ಮೇಲಿರ್ತದೆ. ತಾವು ಅದನ್ನು ಎಷ್ಟು ನಿಭಾಯಿಸ್ತಾ ಇದ್ದೀರಿ ಅನ್ನೋದು ಕೂಡ ತಮಗೆ ತಿಳಿದಿರುವಂತ ವಿಚಾರ. ಜೊತೆಗೆ ಈ ವರ್ಷ ವಿಶೇಷವಾಗಿ ದಸರಾ ಉತ್ಸವ ಅದು ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೀತದೆ. ಅದು 5ನೇ ತಾರೀಕಿಗೆ ಆ ಕಾರ್ಯಕ್ರಮ ನಡೀತದೆ. ಈ ವರ್ಷ ನಾವೆಲ್ಲ ಹಕ್ಕದಾರರು, ಎಲ್ಲರ ಶಿಷ್ಯರು ಕೂಡ ಬಹಳ ದಿನದಿಂದನೂ ಕೂಡ ಒಂದು ವಿಚಾರ ಏನಂತಂದ್ರೆ, ಈ ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೆಯುವಾಗ ಆ ಜಗ ಅಷ್ಟು ವ್ಯವಸ್ಥಿತವಾಗಿ ಅವರು ಸರಿಯಾಗಿ ಸ್ಪಂದಿಸದೇ ಇರುವುದು ಕೂಡ ನಿಮಗೆ ಗೊತ್ತಿರುವಂತದ್ದು. ಅದಕ್ಕೆ ಹೋದ ವರ್ಷ ಸಹಿತ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ, ಚರ್ಚೆ ಮಾಡಿದ ಕಾರ್ಯಗಳು ಯಥಾವತ್ತಾಗಿ ಸಾಗಿವೆ. ಅದಕ್ಕೆ ಶ್ರೀಗಳ ಆಶೀರ್ವಾದ ಇದೆ. ನಮ್ಮ ಕೆಲಸ ಒತ್ತಡದಲ್ಲಿ ನಾವು ಎಲ್ಲಿ ಹೋದರೂ ಅದನ್ನು ನಿಭಾಯಿಸುವಂಥ ಶಕ್ತಿ, ಆ ಒಂದು ವಿಚಾರ, ಯಾರನ್ನ ಕರ್ಕೊಂಡ್ಬಂದು ಆ ಕೆಲಸ ತಪ್ಪಾಗಬಾರ್ದಂಗ ಅದನ್ನು ನೆರವೇರಿಸ್ತಕ್ಕಂಥ ಆ ಗುರುಶಾಂತೀಶ್ವರ ಅಜ್ಜವರಿಗೆ ಆ ಶಕ್ತಿ ಕೊಟ್ಟಣ, ಅದು ಯಥಾವತ್ತಾಗಿ ನಡೀತೈತಿ. ಅದನ್ನು ನಾವು ವಹಿಸ್ಕೊಟ್ಟಂಥ ಕೆಲಸ ನಾವು ಸರಿಯಾಗಿ ಅದನ್ನು ನಿರ್ವಹಿಸಿದ್ರೆ ಇನ್ನೂ ಅದು ಬಹಳ ಉತ್ತಮ ಆಗ್ತೈತಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಅನಿಸುತ್ತ. ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬವನ್ನು ಮಾಡೋದೈತೆ. ಆದರೆ ಇಲ್ಲೇನಾಗಿದೆ, ಎಚ್ ಎಲ್ ಪೂಜಾರ್ ಸರ್ ಏನಾಗ ಕುರ್ಚೋಕಾಗದ ಹಂಗೇನು ಆಗೋದಿಲ್ಲ, ನಮ್ಮ ಊರ ಎಲ್ಲರೂ ಭಕ್ತರು ಬರ್ತಾರೋ ಅದನ್ನ ನಿಮ್ಗೆ ಯಾವ ವಿಶೇಷ ಟೈಪ್ ನೋಡಿದ್ರೆ ಅದನ್ನು ಫುಲ್ ಮೈಂಡ್ ಅಂತ ಫುಲ್ ಇದ್ದೇ ಇರ್ತದೆ. ನಾವಿವತ್ತು ಸಾಂಸ್ಕೃತಿಕ ದಸರಾ ಮತ್ತು ಧಾರ್ಮಿಕ ದಸರಾ ಅನ್ನುವಂಥ ಒಂದು ಎರಡು ವಿಷಯಗಳನ್ನ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೆ. ವಿಶೇಷವಾಗಿ ಧಾರ್ಮಿಕ ದಸರಾ, ಧಾರ್ಮಿಕ ದಸರಾಗೆ ಹೆಚ್ಚು ಒತ್ತು ಕೊಡಬೇಕು. ಧಾರ್ಮಿಕ ದಸರಾಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಹುಕ್ಕೇರಿ ಜನರನ್ನ ಜೊತೆ ಸುತ್ತಮುತ್ತಲಿನ ಜನರನ್ನ ಧಾರ್ಮಿಕ ಭಾವನೆಯಲ್ಲಿ ಅವರನ್ನ ತಮ್ಮ ಎಲ್ಲರೂ ಸೇರಿ ನಗರದ ಎಲ್ಲ ಜನ ಸೇರಿ ಮನವೊಲಿಸುವ ಒಂದು ಕಾರ್ಯಕ್ರಮ ಮಾಡೋಣ. ಆ ಜವಾಬ್ದಾರಿ ನಾವು ಅಧ್ಯಕ್ಷರು, ಪರಿವಾರ ಪಾಲಕರು ಹಾಗೂ ಸರ್ವ ಈ ಮಠದ ಭಕ್ತಾದಿಗಳು ಕೂಡಿ ಆ ಜವಾಬ್ದಾರಿಯನ್ನು ತಗೊಂಡು ಆ ಒಂದು ಸ್ಥಳದ ಅವಕಾಶ ಮಾಡಿಕೊಂಡು ಆ ಒಂದು ಮಹತ್ವವಾದ ಬನ್ನಿ ಮರೆಯುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋದ್ರ ಜೊತೆಗೆ ಇಡೀ ಕರ್ನಾಟಕದಲ್ಲಿಯೇ ಈ ನಮ್ಮ ಈ ಭಾಗದಲ್ಲಿಯೇ ನಮ್ಮ ಈ ಹಿರೇಮಠದ ದಸರಾ ಮಹೋತ್ಸವ ಒಂದು ಇತಿಹಾಸ ಆಗಿ ನಡೀತಾ ಇದೆ ಶ್ರೀಗಳ ಒಂದಾಗಿಂದ. ಈ 9 ದಿನ ಇಲ್ಲಿ ದಸರಾ ಉತ್ಸವದ ಕಾರ್ಯಕ್ರಮ ನಡೀತಿತ್ತು ಅನ್ನೋ ವಿಶ್ವಾಸ ನಮಗೆ ಐತಿ. ಆದ್ರೆ ಅಜ್ಜಗಳು ಸತತ ಪ್ರಯತ್ನ ಮಾಡ್ತಿದ್ದಾರೆ. ಎಷ್ಟು ಇಂತಿಂತ ರಾಜ್ಯದ ನಾವು ಯಾರು ನೋಡಕ್ ಆಗುದಿಲ್ಲ ಅಂತವ್ರನ್ನ ತಂದು ನಮ್ಗೆ ಹುಕ್ಕೇರಿಯಾಗಿ ತೋರಿಸ್ತಾರ, ಅಂತವ್ರ ದರ್ಶನ ಆಗ್ತೈತಿ, ಇಂತಿಂತ ಪುರಾಣ ಪ್ರವಚನಗಳನ್ನು ಮಾಡಿಸ್ತಾರ ಅವ್ರು ನೋಡ್ರಿ. ಹೋಮ, ಹವನ, ನವಗ್ರಹ, ಚಂಡಿಕಾ ಹೋಮ
ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಉಪಾಧ್ಯಕ್ಷ ಆನಂದ್ ಗಂದ್, ಮುಖಂಡರುಗಳಾದ ಪರಗೌಡ ಪಾಟೀಲ್, ಗುರು ಕುಲಕರ್ಣಿ, ಅಶೋಕ ಪಟ್ಟಣಶೆಟ್ಟಿ, ಸತ್ಯಂ ಟಿವಿ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಪಾಟೀಲ್, ಅಪ್ಪುಶಿ ತುಬ್ಚಿ, ಸುಹಾಸ್ ನೂಲಿ, ಚನ್ನಪ್ಪ ಗಜ್ಬರ್, ಸಂಬಾಳ್ ಗುರುಗಳು ಹಾಗೂ ಹುಕ್ಕೇರಿ ಹಿರೇಮಠದ ಸಕಲ ಸದ್ಭಕ್ತರು, ಹಿರಿಯರು, ಗಣ್ಯ ವ್ಯಕ್ತಿಗಳು ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ್ ತಾಲೂಕಿನ ಗುತ್ತಿಗುಳಿ ಹೊಸಕೋಟೆ ಗ್ರಾಮದಲ್ಲಿ ಗಣೇಶೋತ್ಸವ ನಿಮಿತ್ತವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಿವಂಗತ ಉಮೇಶ್ ಕತ್ತಿಯವರಿಗೆ ಮೌನಾಚರಣೆ ಕೂಡ ನಡೆಯಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೋಳಿ ಹೊಸಕೋಟಿ ಗ್ರಾಮದಲ್ಲಿ ಗಣೇಶೋತ್ಸವದ ನಿಮಿತ್ತವಾಗಿ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರಿಗೆ ಶ್ರದ್ಧಾಂಜಲಿ ಕೋರಿ ಮೌನಾಚರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೋಳಿ ಹೊಸಕೋಟಿ ಗ್ರಾಮದಲ್ಲಿ ಗಣೇಶೋತ್ಸವದ ನಿಮಿತ್ತವಾಗಿ ಬುಧವಾರದಂದು ಸಂಜೆ 8:30ಕ್ಕೆ ಶ್ರೀ ಕಾಂತಿ ಬಸವೇಶ್ವರ ಮತ್ತು ಶ್ರೀ ಮಲ್ಲಿಕಾರ್ಜುನ ಗಣೇಶೋತ್ಸವ ಕಮಿಟಿಯವರು ಆಯೋಜಿಸಿದ್ದ ಈ ರಸಮಂಜರಿ ಕಾರ್ಯಕ್ರಮವು ಖ್ಯಾತ ಜಾನಪದ ಕಲಾವಿದರಾದ ಶಬ್ಬೀರ್ ಡಾಂಗೆ ಹಾಗೂ ಸಂಗಡಿಗರಿಂದ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ ಮೆಲ್ಲಿಕೇರಿ ಮತ್ತು ಉಪಾಧ್ಯಕ್ಷರಾದ ಮಂಗಲ್ ಪಾಟೀಲ್ ಅವರಿಂದ ನಡೆಯಿತು. ಇದೇ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಅರಣ್ಯ ಖಾತೆ ಸಚಿವರಾದ ದಿವಂಗತ ಉಮೇಶ್ ಕತ್ತಿ ಅವರಿಗೆ ಮೌನಾಚರಣೆ ನಡೆಯಿತು. ಇದೇ ವೇದಿಕೆಯಲ್ಲಿ ಬಿಜೆಪಿ ಧುರೀಣರಾದ ಗಾಳೇಶ್ ಜಂಬಿಗಿ, ಶಿಕ್ಷಕರಾದ ಪಿಎಸ್ ಕರ್ಕಿ ಅವರಿಗೂ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಶ್ರೀ ರೇವಯ್ಯ ಅಜ್ಜನವರು, ಮುಖ್ಯ ಅತಿಥಿಗಳಾಗಿ ಸುಭಾಷ್ ಗೌಡ ನಾಡ್ಗೌಡರ್, ಸಿದ್ದು ಮೇತ್ರಿ, ಎಎಚ್ ಪಾಟೀಲ್, ಕೃಷ್ಣ ಭಜಂತ್ರಿ, ಕೃಷ್ಣ ಉದಪುಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಕುಮಾರ್ ಕೃಷ್ಣೇಗೌಡರು, ವೆಂಕಟೇಶ್, ಮಹೇಂದ್ರ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀ ಭೀಮಾಶಂಕರ ಸೌಹಾರ್ದ ಸಹಕಾರಿ ಪತ್ತಿನ ಸಂಘದ ವಾರ್ಷಿಕ ಸನ್ 2021-22 ಸಾಲಿನ ತೃತೀಯ ವಾರ್ಷಿಕ ಸರ್ವಸಾಧಾರಣ ಸಾಮಾನ್ಯ ಸಭೆ ಜರುಗಿತು. ಪ್ರಾಮಾಣಿಕತೆಯಲ್ಲಿ ಸಹಕಾರಿ ಪತ್ತಿನ ಸಂಘಗಳ ಏಳಿಗೆಯಡೆಗಿದೆ ಎಂದು ಶಾಸಕ ಯಶವಂತ ರಾಯಗೌಡ ಪಾಟೀಲ್ ತಿಳಿಸಿದರು. ಗ್ರಾಹಕರ ಸಹಕಾರ, ವಿಶ್ವಾಸ ಮತ್ತು ಪ್ರಾಮಾಣಿಕತೆಯಲ್ಲಿ ಸಹಕಾರಿ ಪತ್ತಿನ ಸಂಘಗಳ ಏಳಿಗೆ ಅಡಗಿದೆ ಎಂದು ಭೀಮಾಶಂಕರ್ ಸೌಹಾರ್ದ ಸಹಕಾರಿ ನಿಯಮಿತ ಇಂಡಿ ಅಧ್ಯಕ್ಷರು, ಸಂಸ್ಥಾಪಕರು ಹಾಗೂ ಇಂಡಿ ಶಾಸಕರಾದ ಯಶವಂತ ರಾಯಗೌಡ ವಿ ಪಾಟೀಲ್ ಹೇಳಿದರು. ಇಂಡಿಯಲ್ಲಿ ಸೋಮವಾರ ಜರುಗಿದ ಭೀಮಾಶಂಕರ್ ಸೌಹಾರ್ದ ಸಹಕಾರಿ ಪತ್ತಿನ ಸಂಘದ ವಾರ್ಷಿಕ ಸನ್ 2021-22 ಸಾಲಿನ ತೃತೀಯ ವಾರ್ಷಿಕ ಸರ್ವಸಾಧಾರಣ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಮರಗೂರು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯ ಷೇರುದಾರರು, ಸಿಬ್ಬಂದಿ ವರ್ಗದವರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಬ್ಯಾಂಕ್ ಆರಂಭಿಸಲಾಗಿದೆ ಎಂದು ಶಾಸಕರು ಅನೇಕ ಬ್ಯಾಂಕಿನ ವಿಷಯಗಳ ಬಗ್ಗೆ ಹೇಳಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಸರ್ವ ನಿರ್ದೇಶಕರು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಮತ್ತು ಷೇರುದಾರರು ಉಪಸ್ಥಿತರಿದ್ದರು. ಹುಕ್ಕೇರಿ ಪಟ್ಟಣದ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ಸಚಿವ ಉಮೇಶ್ ಕತ್ತಿಯವರ ನಿಧನಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹುಕ್ಕೇರಿ ಪಟ್ಟಣದ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ಸಚಿವ ಉಮೇಶ್ ಕತ್ತಿಯವರ ನಿಧನಕ್ಕೆ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಶೈಲ ಜಗದ್ಗುರುಗಳು, ಇವತ್ತು ಹುಕ್ಕೇರಿ ಹಿರೇಮಠದಲ್ಲಿ ಸಚಿವ ಉಮೇಶ್ ಕತ್ತಿಯವರ ನಿಧನಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸಿರುವುದು ನಿಜಕ್ಕೂ ಕೂಡ ನಮಗೆ ಅತಿ ಆತ್ಮೀಯರಾಗಿರುವ ಉಮೇಶ್ ಕತ್ತಿ ಅವರು ನಮ್ಮೊಂದಿಗಿಲ್ಲ, ಪರಿಸರದ ಪ್ರಜ್ಞೆಯನ್ನು ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸಿರುವ ಉಮೇಶ್ ಕತ್ತಿ ಅವರು ಶ್ರೀಶೈಲ ಪೀಠದವರೆಗೆ 2 ಲಕ್ಷ ಸಸಿಗಳನ್ನು ನೆಡುವ ಅಪರೂಪದ ಕಾರ್ಯಕ್ಕೆ ಕೈ ಹಾಕಿರುವುದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತೇವೆ. ಇವರ ಆತ್ಮಕ್ಕೆ ಭಗವಂತ ಚಿರ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರು ಸಚಿವ ಉಮೇಶ್ ಕತ್ತಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾ, ಉಮೇಶ್ ಕತ್ತಿ ಅವರು ನೇರ ನುಡಿಯ ವ್ಯಕ್ತಿ, ಇವತ್ತು ಅವರ ಅಗಲಿಕೆ ಇಡೀ ರಾಜ್ಯವೇ ದುಃಖದಲ್ಲಿದೆ, ಇವತ್ತು ಹುಕ್ಕೇರಿ ಹಿರೇಮಠದಲ್ಲಿ ನಡೆದಿರುವ ಶ್ರದ್ಧಾಂಜಲಿ ಸಭೆಗೆ ಆಂಧ್ರ ಪ್ರದೇಶದ ಶ್ರೀ ಶೈಲ ಜಗದ್ಗುರುಗಳು ಬಂದು ಆಶೀರ್ವದಿಸಿ ಅವರ ಬಗ್ಗೆ ಮುಕ್ತವಾಗಿ ಮಾತನಾಡುತ್ತಿರುವುದು ನಿಜಕ್ಕೂ ಕೂಡ
ನಾವು ಸ್ಮರಿಸಿ ಹಾಗೆಯೇ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರಾಗಿ ಸಾಕಷ್ಟು ಕಾರ್ಯವನ್ನು ಸಚಿವ ಉಮೇಶ್ ಕತ್ತಿಯವರು ಮಾಡಿದ್ದಾರೆ. ಸಹೋದರ ರಮೇಶ್ ಕತ್ತಿ ಅವರಿಗೆ ಹಾಗೂ ಮಕ್ಕಳಾದ ಪೃಥ್ವಿ, ಪವನ್, ನಿಖಿಲ್ ಕತ್ತಿ ಅವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು. ನೇರ ದಿಟ್ಟ ಮಾತುಗಳಿಗೆ ಹೆಸರಾಗಿರುವಂತಹ ಸನ್ಮಾನ್ಯ ಉಮೇಶ್ ಕತ್ತಿಯವರು ತಮ್ಮ ನಿಲುವನ್ನು ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬರೋದ್ರ ಜೊತೆಗೆ ಧರ್ಮ, ದೇವರು, ಗುರುಗಳು ಅಂದಾಗ ಮಾತ್ರ ಯಾವಾಗಲೂ ತಲೆಬಾಗುವಂತಹ ಒಂದು ಸತ್ಪರಂಪರೆಯನ್ನು ರೂಢಿಸ್ಕೊಂಡು ಬಂದಿದ್ದರು. ವಿಶೇಷವಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮಭಕ್ತರಾದ ಅವರು ಮಲ್ಲಿಕಾರ್ಜುನ ಸ್ವಾಮಿಯನ್ನು ತಮ್ಮ ಆರಾಧ್ಯ ದೈವ ಅಂತ ಇಟ್ಕೊಂಡು ಆರಾಧಿಸ್ತಾ ಬಂದವರು. ವರ್ಷದಲ್ಲಿ ಒಂದು ಸರಿ ಎರಡು ಸರಿ ತಪ್ಪದೇ ಶ್ರೀಶೈಲಕ್ಕೆ ಬರುವಂಥ ಪೀಠದ ಸಮಾಜಮುಖಿ ಕಾರ್ಯಗಳಿಗೆ ವಿಶೇಷವಾಗಿ ಎಡೂರಿಂದ ಶ್ರೀಶೈಲದವರೆಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ಏನು ಆಯೋಜಿಸಲಾಗಿದೆ ಆ ಕಾರ್ಯಕ್ರಮವನ್ನು ತಾವು ಸ್ವತಃ ಮುಂದಾಗಿ ತಮ್ಮ ಇಲಾಖೆಯಿಂದ ಮಾಡಿಕೊಡುವುದಾಗಿ ಭರವಸೆಯನ್ನು ಕೊಡೋದಲ್ಲದೇ ಈಗಾಗಲೇ ಅರ್ಧದಷ್ಟು ಕೆಲಸವನ್ನು ಕೂಡ ಪೂರ್ಣ ಮಾಡುವ ಮೂಲಕ ತಮ್ಮ ಧರ್ಮಪ್ರಜ್ಞೆಯನ್ನು, ಸಮಾಜಮುಖಿ ಕಾಳಜಿಯನ್ನು ಅಲ್ಲಿಗೆ ತೋರಿಸಿಕೊಟ್ಟವರು. ಈ ಭಾಗದಲ್ಲಿ ಯಾವತ್ತೂ ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಜನರ ಹೃದಯಾಂತರಾಳದಲ್ಲಿ ನೆಲೆಯೂರಿದಂಥ ಒಬ್ಬ ಅಪರೂಪದ ವ್ಯಕ್ತಿಗಳನ್ನು ಕಳ್ಕೊಂಡು ಈ ಭಾಗ ಬಡವಾಗಿದೆ ಅನ್ನುವಂಥ ನೋವು ಎಲ್ಲರಿಗೂ ಕೂಡ ಇದೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲಿ. ಅವರ ಪರಿವಾರಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಅಗಲುವಿಕೆಯ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಹಾರೈಸಿದೆ. ಇದೇ ಸಂದರ್ಭದಲ್ಲಿ ಹುಕ್ಕೇರಿ ನಗರದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಗೋಕಾಕದ ಬ್ರಹ್ಮಾನಂದ ಸ್ವಾಮಿಗಳು, ಹುಕ್ಕೇರಿ ಹಿರೇಮಠದ ಗುರುಕುಲದ ಸಂಪತ್ತ ಕುಮಾರ್ ಶಾಸ್ತ್ರಿಗಳು ಉಪಸ್ಥಿತರಿದ್ದರು. ಮೊನ್ನೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಅಕ್ಷರಶಃ ಬೆಟಗೇರಿ ಮಾರುಕಟ್ಟೆ ಹಾಗೂ ಬೆಟಗೇರಿಯ ಬಸ್ ನಿಲ್ದಾಣ ಸಂಪೂರ್ಣ ನೀರಿನಲ್ಲಿ ಮುಳುಗಿತ್ತು. ತಡರಾತ್ರಿ ಎನ್ನದೇ ಘಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಎಂಎಲ್ ವೈಶಾಲಿ ಹಾಗೂ ನಗರಸಭೆಯ ಅಧ್ಯಕ್ಷರೂ ಆದ ಉಷಾ ಮಹೇಶ್ ದಾಸರವರು ಹಾನಿಯಾದ ಪ್ರದೇಶವನ್ನು ವೀಕ್ಷಣೆ ಮಾಡಿ ಜನರಿಗೆ ಸೂಕ್ತ ಸ್ಥಳಗಳಿಗೆ ತೆರಳಲು ತಿಳಿಸಿ ಹಾಗೆ ಗಂಜಿ ಕೇಂದ್ರ ತೆರೆಯಲು ಅಧಿಕಾರಿಗಳಿಗೆ ತಿಳಿಸಿದರು. ತಡರಾತ್ರಿ ಸುರಿದ ಭಾರಿ ಮಳೆಗೆ ಜನ ಜೀವನ ಅಸ್ತವ್ಯಸ್ತ, ದಿನಸಿ ಧಾನ್ಯಗಳು ನೀರು ಪಾಲು. ಮೊನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಅಕ್ಷರಶಃ ಬೆಟಗೇರಿ ಮಾರುಕಟ್ಟೆ ಮತ್ತು ಬೆಟಗೇರಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ತಡರಾತ್ರಿ ಎನ್ನದೆ ಘಟನಾ ಸ್ಥಳಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿ ಎಂಎಲ್ ವೈಶಾಲಿ ಮತ್ತು ನಗರಸಭೆ ಅಧ್ಯಕ್ಷರಾದ ಉಷಾ ಮಹೇಶ್ ದಾಸರ್ ಅವರು ಹಾನಿಗೊಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡಿ ಜನರಿಗೆ ಸೂಕ್ತ ಸ್ಥಳಗಳಿಗೆ ತೆರಳಲು ತಿಳಿಸಿ ಹಾಗೆ ಗಂಜಿ ಕೇಂದ್ರ ತೆರೆಯಲು ಅಧಿಕಾರಿಗಳಿಗೆ ಸೂಚಿಸಿದರು. ಆದರೂ ಕೂಡ ಬೆಳಗಿನ ವೇಳೆ ಜನರ ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು. ಕಾರಣ ಬೆಟಗೇರಿಯ ಹೈಟೆಕ್ ಮಾರುಕಟ್ಟೆ ಸಂಪೂರ್ಣವಾಗಿ ಜಲಾವೃತಗೊಂಡ ಪರಿಣಾಮ ಲಕ್ಷಾಂತರ ಮೌಲ್ಯದ ದಿನಸಿ ಧಾನ್ಯಗಳು ನೀರು ಪಾಲಾಗಿದ್ದವು. ಇನ್ನು ಬೆಟಗೇರಿ ಬಸ್ ನಿಲ್ದಾಣದ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನರೆಲ್ಲ ನೀರಿನಲ್ಲೇ ಕಾಲ ಕಳೆಯುವಂತಹ ಸ್ಥಿತಿ ಎದುರಾಗಿತ್ತು. ಮನೆಯಲ್ಲಿನ ದಿನಸಿ ಧಾನ್ಯ, ದಿನಬಳಕೆ ವಸ್ತುಗಳು ಸೇರಿ ನೀರು ಪಾಲಾಗಿದ್ದವು. ಅಕ್ಷರಶಃ ಈ ಭಾರಿ ಮಳೆ ಜನರನ್ನು ಬೆಚ್ಚಿ ಬೀಳಿಸಿತ್ತು. ಇನ್ನು ಲಕ್ಷಾಂತರ ರೂಪಾಯಿ ದಿನಸಿ ಧಾನ್ಯಗಳನ್ನು ಕಳೆದುಕೊಂಡ ವ್ಯಾಪಾರಸ್ಥರು ಬೀದಿಗೆ ಬಂದಿದ್ದಾರೆ. ಬೆಟಗೇರಿಯ ಹೈಟೆಕ್ ಮಾರುಕಟ್ಟೆಯ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಸತ್ಯಮವಾಹಿನಿಯೊಂದಿಗೆ ಮಾತನಾಡಿ ಜನ ನಾಯಕರನ್ನು ವಿನಂತಿಸಿಕೊಂಡಿದ್ದು ನೋಡಿದರೆ ಕರುಳು ಕಿತ್ತು ಬರುವಂತಿತ್ತು. ಇಷ್ಟೆಲ್ಲ ಘಟನೆ ನಡೆದರೂ ಕಿಂಚಿತ್ತು ಗೊತ್ತೇ ಇಲ್ಲ ಎಂಬಂತೆ ಇಲ್ಲಿನ ಶಾಸಕರು ಮತ್ತು ಜನಪ್ರತಿನಿಧಿಗಳು ನಡೆದುಕೊಂಡ ರೀತಿಗೆ ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಈ ರಾಜಕೀಯ ನಾಯಕರು ಜನರ ಮೂಲಭೂತ ಸೌಕರ್ಯದ ಕಡೆ ಗಮನ ಹರಿಸಲಿ. ಶಾಸಕನ ಫುಟ್ಬಾಲ್ ಆಟ ಬೇಡ, ಬಿಜೆಪಿ ಮುಖಂಡನ ಗದಗ ಹಬ್ಬ ಬೇಡ. ನಮಗೆ ಬೇಕಾದ ಸರಿಯಾದ ರಸ್ತೆ, ಸರಿಯಾದ ಸಮಯಕ್ಕೆ ಕುಡಿಯುವ ನೀರು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ರಿ ಅಂತ ಬೆಟಗೇರಿ ಜನರ ಮಾತಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕಿರಾಣಿ ಅಂಗಡಿಯ ತುಂಬ ಹಾನಿಯಾಗ್ಯಾವ. ಮುಂಜಾನೆ ನಾವು ಸ್ಟ್ರೈಕ್ ಮಾಡಿದ್ವಿ, ರೋಡ್ ರಸ್ತೆ ರೋಕ ಮಾಡಿದ್ವಿ. ಅದಕ್ಕೆ ತಹಸೀಲ್ದಾರ್ ಸಾಹೇಬರು ಬಂದು ಪರಿಶೀಲನೆ ಮಾಡಿದರು. ವಾರ್ಡ್ ಮೆಂಬರ್ ಬಂದಿದ್ದರು, ಅದೊಂದು ಎಳತಿಯವರು ಬಂದಿದ್ದರು, ಮತ್ತು ಶಾಸಕರು ಮಾತ್ರ ಇನ್ನೂ ಬಂದಿಲ್ಲ.
ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೂ ಬಂದಿಲ್ಲ. ಅದ್ರ ಸಲುವಾಗಿ ಅದ್ರ ಶಾಸಕರು ಬಂದು ನಮಗೆ ಅಂಗಡಿ ಏನು ನುಕ್ಸಾನ ಆಗ್ಯಾವ ನುಕ್ಸಾನ ಭರಣ ಮಾಡಿಕೊಡ್ಬೇಕು ಅಂತೇಳಿ ನಾವು ಕಳಕಳಿಯಿಂದ ಅವ್ರು ಕೇಳ್ಕೊಂಡು ನೂರಾರು ಪ್ಯಾಕೆಟ್ ಅಕ್ಕಿ ಆಯ್ತು ಮತ್ತು ಬೇಳೆಕಾಳುಗಳಾಯ್ತು ದಿನಸಿ ಯಾವ ಆಯ್ತು ಎಲ್ಲ ನೀರು ಗೀರಿ ಎಲ್ಲ ನಿಂತಿನ ಕೇಳೋಗ್ಯಾರಿ. ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕಂತ ಕೇಳಿಸಿ ನಾವು ಶಾಸಕರಲ್ಲಿ ಹಾಗೂ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೇ ಕೇಳ್ಕೊತೀವಿ ಮನವಿ ಮಾಡ್ಕೊತೀವಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ರಿ ಅಂತ ಕೇಳಿಸಿ ಮತ್ತು ಏನರ ಪರಿಹಾರ ಕೊಡ್ಬೇಕಂತ ಕೇಳ್ಕೊಂಡು ಕೇಳಿಸಿ ಈ ವಾಹಿನಿ ಮುಖಾಂತರ ಕೇಳ್ಕೊತೀವಿ. ಮುಂಡರ್ಗಿ ಪೊಲೀಸ್ ಠಾಣೆಯ ಕಾಣೆಯಾಗಿದ್ದ ಸಿಬ್ಬಂದಿ ನಿಂಗಪ್ಪ ಹಲ್ವಾಗ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ವಗ್ರಾಮ ಮುಂಡರ್ಗಿ ತಾಲೂಕು ನಾಗರಹಳ್ಳಿ ಗ್ರಾಮದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮುಂಡರ್ಗಿ ಪೊಲೀಸ್ ಠಾಣೆಯ ಕಾಣೆಯಾಗಿದ್ದ ಸಿಬ್ಬಂದಿ ನಿಂಗಪ್ಪ ಹಲ್ವಾಗಲಿ ಶವವಾಗಿ ಪತ್ತೆಯಾಗಿದ್ದು ಅಂತ್ಯಕ್ರಿಯೆಯನ್ನ ಸ್ವಗ್ರಾಮ ಮುಂಡರ್ಗಿ ತಾಲೂಕು ನಾಗರಹಳ್ಳಿ ಗ್ರಾಮದಲ್ಲಿ ನೆರವೇರಿಸಲಾಯಿತು. ಸಾರ್ವಜನಿಕರ ದರ್ಶನಕ್ಕೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಡಲಾಗಿತ್ತು. ಮಳೆಯನ್ನು ಲೆಕ್ಕಿಸದೆ ಜನ ಸಾಗರವೇ ಸೇರಿತ್ತು. ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ಯುವಕರು, ಗಣ್ಯರು, ಮಹಿಳೆಯರು, ಪೊಲೀಸ್ ಸಿಬ್ಬಂದಿಗಳು, ಸಾರ್ವಜನಿಕರು ಸೇರಿದ್ದರು. ಮಳೆಯಲ್ಲಿ ನೆನೆದ ಸಾವಿರಾರು ಜನ. ಮೊನ್ನೆ ಸುರಿದ ಭಾರೀ ಮಳೆಗೆ ತೊಂಡಿಹಾಳ್ ಬಂಡಿಹಾಳ್ ಗ್ರಾಮದ ಹಳ್ಳದಲ್ಲಿ ಶವವಾಗಿ ಪತ್ತೆಯಾದ ನಿಂಗಪ್ಪ ಹಲವಾಗಲಿ ಇವರ ಅಂತ್ಯ ಸಂಸ್ಕಾರವನ್ನ ರಾತ್ರಿ 10:45 ಸುಮಾರಿಗೆ ನೆರವೇರಿಸಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜೀವ ಹೋಗಿ ಜೀವ ಬರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮದುವೆ ಮಾಡಿಕೊಳ್ಳಲು ಕನ್ಯಾ ನೋಡಿ ಬಂದಿದ್ದು ಕನ್ಯಾ ಮನಸ್ಸಿಗೆ ಬಂದಿದೆ ಎಂದು ಹೇಳಿದ್ದ. ಈತನೇ ಮನೆಯ ಆಧಾರ ಸ್ತಂಭವಾಗಿದ್ದ. ನಾಗರಹಳ್ಳಿ ಗ್ರಾಮವೇ ಮೌನವಾಗಿದ್ದು ಮೇಣದ ಬತ್ತಿ ಹಚ್ಚಿ ಸಂತಾಪ ಸೂಚಿಸಿದ ಗ್ರಾಮಸ್ಥರು. ನಿಂಗಪ್ಪ ಹಲವಾಗಲಿ ಅವರ ಕೊನೆಯ ಹಾಡು ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ ಎಂದು ಹಾಡಿದ್ದ ಪೇದೆ ನಿಂಗಪ್ಪ ಹಲವಾಗಲಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ನಿಂಗಪ್ಪ ದೇವಪ್ಪ ಹಲವಾಗಲಿ ಸೇವೆಗೆ ಸೇರಿ ಸುಮಾರು 7 ವರ್ಷವಾಗಿದ್ದು ಒಟ್ಟು 5 ಜನ ಅವರು. ತಾಯಿ ಗಂಗವ್ವ, ತಂದೆ ದೇವಪ್ಪ, ಅಕ್ಕ ಹುಲಿಗೆವ್ವ ಅವಿವಾಹಿತೆ, ಅಣ್ಣ ಹೆಗ್ಗಪ್ಪ ಅವಿವಾಹಿತ, ಇವರನ್ನೆಲ್ಲ ಅಗಲಿದ್ದಾರೆ. ದಿನಾಂಕ 5/9/2022 ಗದಗ್ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರ ರೈತರಿಗೆ 24/7 ವಿದ್ಯುತ್ ಪೂರೈಸಬೇಕೆಂದು ಆಗ್ರಹಿಸಿ ಬೃಹತ್ ಮಟ್ಟದ ಟ್ರ್ಯಾಕ್ಟರ್ ರ್ಯಾಲಿ ಆಯೋಜನೆ ಮಾಡಿದ್ದರ ಬಂದೋಬಸ್ತ್ ಕರ್ತವ್ಯಕ್ಕೆ ಒಟ್ಟು ಮುಂಡರ್ಗಿ ಪೊಲೀಸ್ ಠಾಣೆಯಿಂದ 11 ಜನ ಹೋಗಿದ್ದರು. ಕೆಲವರು ಬಸ್ ಮತ್ತು ಕಾರ್ ಜೀಪ್ನಲ್ಲಿ ಹೋಗಿದ್ದರು, ಕೆಲವರು ಮಾತ್ರ ಬೈಕ್ನಲ್ಲಿ ಹೋಗಿದ್ದರು. ಮುಂಡರ್ಗಿ ತಾಲೂಕು ತಹಶೀಲ್ದಾರ್ ಶ್ರುತಿ ಮುಳ್ಳನ್ಗೌಡ, ಗದಗ್ ಎಸ್ಪಿ ಹಾಗೂ ಡಿವೈಎಸ್ಪಿ, ಸಿಪಿಐ ವಿಎಂ ಹಳ್ಳಿ ಮತ್ತು ಪೊಲೀಸ್ ಸಿಬ್ಬಂದಿ, ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು, ಗಣ್ಯರು, ಮಹಿಳೆಯರು, ಸ್ನೇಹಿತರು, ಯುವಕರು ಉಪಸ್ಥಿತರಿದ್ದರು. ಮಿತ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ, ಠೇವುದಾರರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ಶಮನೇವಾಡಿಯ ಜೈ ಜಿನೇಂದ್ರ ಸಂಸ್ಥೆಗೆ ಕಳೆದ ಆರ್ಥಿಕ ವರ್ಷದಲ್ಲಿ 85,29,000 ರೂಪಾಯಿ ಲಾಭ ಬಂದಿರುವುದಾಗಿ ಅಧ್ಯಕ್ಷ ಬಾಬನ್ನಕೋ ತಿಳಿಸಿದರು. ಶಮನೇವಾಡಿ ಜೈ ಜಿನೇಂದ್ರ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಗೆ 85,29,000 ರೂಪಾಯಿ ಲಾಭ. ವಾರ್ಷಿಕ ಸಭೆಯಲ್ಲಿ ಬಾಬನ ಖೋತ್ರಿಂದ ಮಾಹಿತಿ. ಮಿತ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ, ಠೇವುದಾರರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ಶಮನೇವಾಡಿಯ ಜೈ ಜಿನೇಂದ್ರ ಸಂಸ್ಥೆಗೆ ಕಳೆದ ಆರ್ಥಿಕ ವರ್ಷದಲ್ಲಿ 85,29,000 ರೂಪಾಯಿ ಲಾಭ ಬಂದಿರುವುದಾಗಿ ಅಧ್ಯಕ್ಷ ಬಾಬನ್ನ ಖೋತ್ ತಿಳಿಸಿದ್ರು. ಅವರು ಸಂಸ್ಥೆಯ 32ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಚಿಕ್ಕೋಡಿ ತಾಲೂಕಿನ ಶಮನೇವಾಡಿಯ ಜೈ ಜಿನೇಂದ್ರ ಸಂಸ್ಥೆಯ ಸಭಾಗೃಹದಲ್ಲಿ ಬುಧವಾರದಂದು ನಡೆದ ವಾರ್ಷಿಕ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಖೋತ್, ಡಾಕ್ಟರ್ ಬಿಎ ಭೋಜ್ಕರ್ ಪಾಲ್ಗೊಂಡಿದ್ದರು. ಪ್ರಾರಂಭದಲ್ಲಿ ಕಳೆದ ವಾರ್ಷಿಕ ಅವಧಿಯಲ್ಲಿ ನಿಧನರಾದ ಸಂಘದ ಸದಸ್ಯರು, ದೇಶದ ಗಣ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಂತರ ಆರ್ಬಿ ಖೋತ್ ಸರ್ವರನ್ನು ಸ್ವಾಗತಿಸಿ 3 ದಶಕಗಳ ಹಿಂದೆ ಹುಟ್ಟಿಕೊಂಡ ಜೈ ಜಿನೇಂದ್ರ ಸಂಸ್ಥೆ ನಡೆದು ಬಂದ ದಾರಿ, ಸಾಧಿಸಿದ ಪ್ರಗತಿ ಕುರಿತು ಮಾತನಾಡಿದರು. ಇದೇ ವೇಳೆಗೆ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಜೆಡಿ ಪಾಟೀಲ್, ಪಾರ್ಶ್ವನಾಥ ಸಂಸ್ಥೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಜ್ಕುಮಾರ್ ಖೋತ್ ಅವರಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಕುಮಾರ್ ಗಾಡ್ವೆ ಸಂಸ್ಥೆಯ ಲಾಭ ಹಾನಿ ಅಂದಾಜು ಪತ್ರಿಕೆ ವಾಚನ ಮಾಡಿದರು. ಸಂಸ್ಥೆಯ ಅಧ್ಯಕ್ಷರು ಬಾಬನ್ನ ಖೋತ್ ಅಹವಾಲು ವಾಚನ ಮಾಡಿ ಸಂಸ್ಥೆಯ ಸಾಂಪತ್ತಿಕ
ಸ್ಥಿತಿ ತಿಳಿಸಿದ್ರು. ಸಂಸ್ಥೆಯು ಕಳೆದ ಆರ್ಥಿಕ ವರ್ಷದಲ್ಲಿ 1150 ಸದಸ್ಯರನ್ನು ಹೊಂದಿದ್ದು 46,73,000 ರೂಪಾಯಿ ಷೇರು ಬಂಡವಾಳ, 5,99,00,000 ರೂಪಾಯಿ ನಿಧಿ, 21,37,00,000 ರೂಪಾಯಿ ಠೇವು ಸಂಗ್ರಹಿಸಿದ್ದು ಸಂಸ್ಥೆಯ ಸದಸ್ಯರಿಗೆ 10,84,00,000 ರೂಪಾಯಿ ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಗೆ 85,29,000 ರೂಪಾಯಿ ಲಾಭ ಬಂದಿರುವುದಾಗಿ ತಿಳಿಸಿದ್ರು. ಪಾರದರ್ಶಕ ಆಡಳಿತ ಮಂಡಳಿ ಗ್ರಾಹಕರಿಗೆ ಸಕಾಲಕ್ಕೆ ಸೇವೆ ಒದಗಿಸುತ್ತಿರುವುದರಿಂದ ಸಂಸ್ಥೆಗೆ ಲೆಕ್ಕ ಪರಿಶೋಧನೆಯಲ್ಲಿ ನಿರಂತರ ಆಡಿಟ್ ಅವರ್ಗ ಸಂಪಾದಿಸಿದೆ. ಸದಸ್ಯರಿಗೆ 15% ಲಾಭಾಂಶ ವಿತರಿಸಲಾಗುವುದು ಎಂದು ಬಾಬನ್ನ ಖೋತ್ ತಿಳಿಸಿದ್ರು. ಲೆಕ್ಕ ಪರಿಶೋಧನಾ 61,000 ರೂಪಾಯಿ, ಗಣಕಯಂತ್ರ ರಿಪೇರಿ 21,920 ರೂಪಾಯಿ, ಸೌಹಾರ್ದ ವಾರ್ಷಿಕಿ 35,400 ರೂಪಾಯಿ, ದೂರವಾಣಿ ಬಿಲ್ 14,636 ರೂಪಾಯಿ, ಪ್ರಿಂಟಿಂಗ್ ಮತ್ತು ಸ್ಟೇಷನರಿ 45,134 ರೂಪಾಯಿ. ಟಿವಿ ಸಂಗ್ರಹಣೆ ಸಹಕಾರ ಸಭೆಗಾಗಿ ಕೋರುತ್ತೇವೆ. ನಿಧಿಗಳು 31/3/2022 ಕಾರ್ಯಕ್ಟ ನಿಧಿ, ಕಟ್ಟಡ ನಿಧಿ, ಶಿಕ್ಷಣ ನಿಧಿ, ಸದಸ್ಯ ಕ್ಷೇಮ ನಿಧಿ, ನೌಕರ ನಿಧಿ, ಸವಕಳಿ ನಿಧಿ ಹಾಗೂ ಇನ್ನಿತರ ನಿಧಿಗಳು ಒಟ್ಟು ಸೇರಿ 5,99,94,598 ಇದ್ದು, ಕಳೆದ ವರ್ಷಕ್ಕಿಂತ 54,45,614 ಹೆಚ್ಚಳವಾಗಿದೆ. ಸಹಕಾರಂತ ಧರ್ಮಾಂಗರಾಗಿ ರಾವ್ ಸಾಹೇಬ್ ಪಾಟೀಲ್ ದಾರಾಪುರ್ಗ ಇವರನ್ನು ಪ್ರಿಯನೆಂತ ನಾನು ಈಗ ಹೇಳಿಸ್ತೇನೆ. ಅವಾಗ ಏನ್ ಮಾಡ್ಕೊಂಡ್ರಂದ್ರೆ, ಈಗ ಇರ್ತಕ್ಕಂತಹ ಕೆಲವೊಂದು ಸಮ ವಿಚಾರಧಾರೆಗಳನ್ನು ಪಡ್ಕೊಂಡ್ರು. ಆಗ ಈ ಸಂಸ್ಥೆಯ ಸಂಸ್ಥಾಪಕ ಸಂಚಾಲಕರಾದಂತಹ ಸನ್ಮಾನ್ಯ ಶ್ರೀ ಯಶಿಕೋ, ಅದೇ ರೀತಿ ಬಾಲಸಾಹೇಬ್ ಕೋಲ್ಬಕೋಲ್. ವಾರ್ಷಿಕ ಸಭೆಯಲ್ಲಿ ಆರ್ಬಿ ನಿಂಬಾಳ್ಕರ್, ಉಪಾಧ್ಯಕ್ಷ ಬಾಳಸಾಹೇಬ್ ಪಾಟೀಲ್, ತಾತ್ಯಾ ಸಾಹೇಬ್ ಖೋತ್, ಉದಯ್ ತಪ್ಪಕಿರೆ, ಧನ್ಪಾಲ್ ಧನಾಪ್ಗೋಳ್, ಚಂದ್ರಕಾಂತ್ ಮುನ್ನೋಳೆ, ಅಪ್ಪ ಸಾಹೇಬ್ ಗಾಡ್ವೆ, ಕುಮಾರ್ ಬೋನೆ, ಶಕುಂತಲಾ ಖೋತ್, ದೇವಕಿ ಶಿರಗುಪ್ಪೆ ಸೇರಿದಂತೆ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಭರತ್ ಖೋತ್, ದೀಪಕ್ ಖೋತ್, ತಾತ್ಯಾ ಸಾಹೇಬ್ ಚೌಗುಲೆ, ಅಶೋಕ್ ಅರಗೆ, ಪ್ರಶಾಂತ್ ಪಾಟೀಲ್, ಆರ್ಜಿ ಡೋಮನೆ, ಬಾಳಸಾಹೇಬ್ ಪಾಟೀಲ್ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಆರ್ಬಿ ಖೋತ್ ಸರ್ವರನ್ನು ಸ್ವಾಗತಿಸಿದ್ರು. ವರ್ಧಮಾನ್ ಶಿರ್ಗಣ್ಣವರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ನಿನ್ನೆ ರಾತ್ರಿ ಕಳ್ಳರು ಲಕ್ಷಾಂತರ ರೂಪಾಯಿ ಹಣ ಹಾಗೂ ಬಂಗಾರದ ಒಡವೆಗಳನ್ನು ಕದ್ದು ಪರಾರಿಯಾದ ಘಟನೆ ಇಂಡಿ ತಾಲೂಕಿನ ತಡವಲ್ಗಾ ಗ್ರಾಮದಲ್ಲಿ ನಡೆದಿದೆ. ನರಸಪ್ಪ ಬಸಪ್ಪ ಬಡಿಗೇರಿವರಿಗೆ ಸೇರಿದ ಮನೆಯಾಗಿದೆ. ಮನೆಯವರು ರಾತ್ರಿ ಮೇಲಿನ ಅಂತಸ್ತಿನ ಕಟ್ಟಡದಲ್ಲಿ ಮಲಗಿದ್ದನ್ನು ಕಂಡ ಕಳ್ಳರು 1.5 ತೊಲೆ ಬಂಗಾರ, 4 ತೊಲೆ ಬೆಳ್ಳಿ ಹಾಗೂ 1,000 ರೂಪಾಯಿ ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ಮನೆಯವರಿಂದ ತಿಳಿದು ಬಂದಿದೆ. ಮನೆಯ ಮಂದಿಯೆಲ್ಲ ಮೇಲಂತಸ್ತಿನ ಮೇಲೆ ಮಲಗಿಕೊಂಡಿದ್ದಾಗ ಕಳ್ಳತನ ನಡೆದಿದೆ. ಕಳ್ಳರು ಲಕ್ಷಾಂತರ ರೂಪಾಯಿ ನಗದು ಮತ್ತು ಬಂಗಾರದ ಒಡವೆಗಳನ್ನ ಕದ್ದು ಫರಾರಿಯಾದ ಘಟನೆ ಇಂಡಿ ತಾಲೂಕಿನ ತಡವಲ್ಗಾ ಗ್ರಾಮದಲ್ಲಿ ನಡೆದಿದೆ. ನರಸಪ್ಪ ಬಸನ್ನ ಬಡಿಗೇರ್ ಇವರಿಗೆ ಸೇರಿದ ಮನೆ ಇದಾಗಿದೆ. ಮನೆಯವರು ರಾತ್ರಿ ಮೇಲಿನ ಅಂತಸ್ತಿನ ಕಟ್ಟಡದಲ್ಲಿ ಮಲಗಿದ್ದನ್ನು ಕಂಡ ಕಳ್ಳರು ಚಿನ್ನಾಭರಣ, ಬೆಳ್ಳಿ ಆಭರಣ ಸೇರಿದಂತೆ 1,000 ರೂಪಾಯಿ ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ಮನೆಯವರು ಮಾಹಿತಿ ನೀಡಿದ್ದಾರೆ. ನಂತರ ಶಿವಾನಂದ್ ಪತಂಗಿ ಅವರ ಮನೆಯಲ್ಲಿ ಇದ್ದ 40,000 ರೂಪಾಯಿಗಳನ್ನು ಕದ್ದ ಕಳ್ಳರು ಅಲ್ಲಿಂದಾನೂ ಪರಾರಿಯಾಗಿದ್ದಾರೆ. ಈ ಕುರಿತು ಹೊರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸುದ್ದಿ ತಿಳಿಯುತ್ತಿದ್ದಂತೆ ಹೊರ್ತಿ ಪೊಲೀಸ್ ಠಾಣೆ PSI ಚಂದ್ರಶೇಖರ್ ತೇಲಿ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಯುಷ್ ಸೇವಾ ಗ್ರಾಮ ನಿಡಗುಂದಿ ತಾಂಡಾದಲ್ಲಿ ಬಂಜಾರ ಸಮಾಜ ಬಾಂಧವರಿಗೆ ಶಾಶಿ ಹಬ್ಬವನ್ನು ಆಚರಿಸಲಾಯಿತು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಯುಷ್ ಸೇವಾ ಗ್ರಾಮ ನಿಡಗುಂದಿ ತಾಂಡಾದಲ್ಲಿ ಶಾಶಿ ಹಬ್ಬವನ್ನು ಆಚರಿಸಲಾಯಿತು. ಬಂಜಾರ ಪರಂಪರೆಯಾಗಿ ಬಂದಂತಹ ಈ ಶಾಶಿ ಹಬ್ಬವನ್ನು ಆಚರಣೆಯಲ್ಲಿ ಹೆಣ್ಣು ಮಕ್ಕಳು ಹಿರಿಯರು ಕೂಡಿ ಸೇವಾಲಾಲ್ ಮತ್ತು ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಕುಳಿತು ಶಾಶಿ ಹಬ್ಬವನ್ನು ಆಚರಿಸಿದರು. ನಂತರ ಹೋಗುವಾಗ ಹಿರಿಯರು ಪಾದಗಳಿಗೆ ನಮಸ್ಕರಿಸಿದರು ಮತ್ತು ಅವರ ಶಾಶಿ ಬುಟ್ಟಿಯನ್ನು
ಹಿರಿಯರ ಮುಂದೆ ಇಟ್ಟು ಕೈ ಮುಗಿದು ಕಣ್ಣೀರು ಹಾಕಿ ದುಃಖದಿಂದ ಹೆಣ್ಣು ಮಕ್ಕಳು ಕೂಡಿ ಶಾಶಿ ಬುಟ್ಟಿಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಬಂಜಾರ ಭಾಷೆಯ ಪದಗಳನ್ನು ಹಾಡಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ತೆಗೆದುಕೊಂಡು ಹೋಗಿ ಗಂಗಾಪೂಜೆ ಮಾಡಿ ನದಿಗೆ ತೇಲಿಬಿಡುತ್ತಾರೆ. ಈ ತಾಂಡಾದ ನಾಯಕ ಮತ್ತು ಕಾರ್ಭಾರಿ ಅವರ ಪಾದಗಳಿಗೆ ವಂದನೆ ಮಾಡಿ ಗಂಗಾಪೂಜೆ ಮಾಡಿ ಬಿಡುತ್ತಾರೆ. ಕಾಯಿ ಭಾಗತ ಅಪ್ಕೊಂಡು ಬೆಟ್ಟಿದ್ವಿ ಬಾಯಿಗಳೇ ಬೆಟ್ಟಿದ್ನ ಒಂದು ನಡುವನ್ ಪಡಗಿ ಪಡಗಿ ಏರ್ಪತ್ತ ಓ ಅಲ್ಲ ದಾವಸಾಣೆ ನಾಪಣ ಸರಿ ಕಿರಿಯಾರಿ ಅಂತ ಕಳಿದಿನ ಏನು ಮುಂದಾಳೆ ಪಾಣಿ ಚೇಯಿ ಕಾಯಿ ಚೇಯಿ ಓ ತಾಗೇಪರ ಏನು ಭೂಮಿಯಲ್ಲಿ ಇಸ್ಕೊತ ಆಪಣ ಪಾಲಿಸ್ತೇ ಹಿರಿಯರ ಲಾರೆತ್ತಿ ಗಂದಾಡಿಯರ ಪದ್ಧತಿ ಶಾಸಿ ಹಬ್ಬಾಕರ್ ಅವ್ರ ನಾಮ ಪಾಣಾಕಿ ಹರ್ರಾಮ್ಪ ಜಾಧವ್. ಈ ಆಚರಣೆಯಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ತಾಂಡಾದ ಗುರು ಹಿರಿಯರು ಮತ್ತು ಸಂಜೂರ್ ರಾಠೋಡ್ ಸೇರಿದಂತೆ ಅವರ ಸಹಚರರು ಭಾಗಿಯಾಗಿದ್ರು. ಚಿಮ್ಮಡ ಗ್ರಾಮದಲ್ಲಿ ಅಲ್ಲಮ ಪ್ರಭು ದೇವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದಲ್ಲಿ ಅಲ್ಲಮ ಪ್ರಭು ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ಚಿಮ್ಮಡ ಗ್ರಾಮದಲ್ಲಿ ಒಂದೇ ದಿನದಲ್ಲಿ ಸುಮಾರು 2-3 ಲಕ್ಷ ಜನ ಭಕ್ತರು ಬಂದು ದೇವರ ದರ್ಶನ ಪಡೆದು ಕಿಚಡಿ ಪ್ರಸಾದ ಸ್ವೀಕರಿಸುವರು. ಸತತ 2 ವರ್ಷ ಕೋವಿಡ್ ಇರುವ ಕಾರಣ ಜಾತ್ರೆ ಅದ್ದೂರಿಯಾಗಿ ಆಚರಣೆ ಮಾಡೋಕೆ ಆಗಿರಲಿಲ್ಲ. ಈ ವರ್ಷ ಯಾವುದೇ ತೊಂದರೆ ಇಲ್ಲದೆ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಚಿಮ್ಮಡ ಗ್ರಾಮದ ಯುವಕರು ಸೇರಿ ಸುಮಾರು ವರ್ಷದಿಂದ ಜಾತ್ರೆಗೆ ಬರುವ ಭಕ್ತರ ಚಪ್ಪಲಿ ಸೇವೆ ಮಾಡಿ ಅದರಿಂದ ಬಂದ ಹಣವನ್ನು ಅಲ್ಲಮ ಪ್ರಭು ಕಲ್ಯಾಣ ಮಂಟಪ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ಸುಮಾರು 1.25 ಕೋಟಿ ಹಣ ಸೇರಿದೆ. ಇನ್ನೂ ಸ್ವಲ್ಪ ಹಣ ಸೇರಿಸಿ ಈ ಒಳ್ಳೆಯ ಕಾರ್ಯ ಮಾಡಲು ನಿರ್ಧರಿಸಿದ್ದೇವೆ ಎಂದು ಚಿಮ್ಮಡ ಗ್ರಾಮದ ಯುವಕರು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ತೇರದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರು ಮತ್ತು ತೇರದಾಳ್ ಮತಕ್ಷೇತ್ರದ ಮಾಜಿ ಶಾಸಕಿ ಶ್ರೀಮತಿ ಉಮಾಶ್ರೀ ಅವರು ಬಂದು ಅಲ್ಲಮ ಪ್ರಭು ದೇವರ ದರ್ಶನ ಪಡೆದರು. ಲಕ್ಷಾಂತರ ಭಕ್ತರು ಪಾಲ್ಗೊಂಡಿದ್ದ ಈ ಚಿಮ್ಮಡ ಕಿಚಡಿ ಜಾತ್ರೆಗೆ ಯಾವುದೇ ಗದ್ದಲ ಗಲಾಟೆ ಆಗದಂತೆ ನೋಡಿಕೊಳ್ಳುವಲ್ಲಿ ಪೊಲೀಸ್ ಸಿಬ್ಬಂದಿಗಳು ಯಶಸ್ವಿಯಾದ್ರು. ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಅನ್ನದಾನ ಬಹಳ ಪ್ರಮುಖವಾದಂಥದ್ದು. ಈ ಅನ್ನದಾನ ಬಹುಶಃ ನಾನು ನೋಡಿದ ಹಾಗೆ ಈ ರೀತಿಯ ಕಿಚಡಿ ಜಾತ್ರೆ ಅಂತ ಅನ್ನಿಸ್ಕೊಳ್ಳುವ ಮಟ್ಟಕ್ಕೆ 1,000 ಕ್ವಿಂಟಾಲ್ ಅಕ್ಕಿ ಇಲ್ಲಿ ದಾಸೋಹದಲ್ಲಿ ಬಳಕೆ ಆಗ್ತದೆ. ಒಂದು ವಿಶೇಷವಾದಂಥದ್ದು, ವಿಶಿಷ್ಟವಾದಂಥದ್ದು. ಸುತ್ತಲಿನ ಎಲ್ಲ ಜಿಲ್ಲೆಗಳಿಂದಲೂ, ಬೇರೆ ರಾಜ್ಯಗಳಿಂದಲೂ ಕೂಡ ಈ ಒಂದು ಜಾತ್ರೆಗೆ ಬರ್ತಾರೆ. ಸೊ ಹಾಗಾಗಿ ಇದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಇಲ್ಲಿ ಬಹಳ ದೊಡ್ಡ ಶಕ್ತಿಯುತವಾದಂಥ ಸ್ಥಳ ಅಂತ ಜನ ಸದಾಕಾಲ ಸ್ಮರಿಸ್ಕೊಳ್ತಾ ಆರಾಧಿಸ್ತಾರೆ. ಆದರೆ ನಾವು ಒಟ್ಟ ಪುಲ್ ಹೆಚ್ಚಿನ ಜನಸಿಗೆ ಕುಡಿಯತ್ರಿ, ಅವರ ಕಾಲಕ್ರಮದ ಮಳೆಯೂ ಆಗೈತ್ರಿ, ಮಳೆ ಆದ ನಂತರ ಜಾತ್ರೆ ಚಲೋ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. 2 ಲಕ್ಷ, 1-2 ಲಕ್ಷ ಜಾತ್ರೆ, 2.5 ಲಕ್ಷ ಬಿಜಾಪುರದಿಂದ ಬೇಳೆ ತರ್ತೀರಿ, ಮುಂದೆ ಇದಕ್ಕೆ ರೀ ಹುಬ್ಳಿಯಿಂದ ಮೆಣಸಿನಕಾಯಿ ಮಸಾಲೆ ತರ್ತೀರಿ, ಒಂದು 2.5 ಕ್ವಿಂಟಲ್ ಖಾರ ಕುಡಿಸ್ತೀರಿ, ಕುಡಿಸ್ ಕಿಸಿಂದ ಸ್ವಲ್ಪ ಒಂದು 1.5 ಟನ್ ನಮ್ಗೆ ಹಾಕತ್ತಿ, 1 ಟನ್ ಉಳಿದಿದ್ರಿ, 1 ಟನ್ ಉಳಿದ್ರೆ ಸ್ವಲ್ಪ ಸವಾಲು 400-500 ಮಟನ್ ಒಂದೊಂದು ಕಿಲೋ ಸವಾಲು ಹಾಕತ್ತಿ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.